ಸದ್ಯ ಭಾರತೀಯ ಚಿತ್ರರಂಗದಲ್ಲಿ ಅದರಲ್ಲೂ ಸೌತ್ ಚಿತ್ರರಂಗದಲ್ಲಿ ಬರುವ ಸಿನಿಮಾಗಳು ಹೆಚ್ಚಿನ ಕುತೂಹಲ ಹುಟ್ಟಿಸಿವೆ ಅದರಲ್ಲೂ ಸ್ಟಾರ್ ನಟರ ದೊಡ್ಡ ಬಜೆಟ್ ಚಿತ್ರಗಳು ಯಾವ ಮಟ್ಟದಲ್ಲಿ ಬರಲಿವೆ ಈ ಚಿತ್ರಗಳು ಪ್ಯಾನ್ ಇಂಡಿಯಾ ಆಗುತ್ತವೆಯಾ ಎನ್ನುವ ಬಗ್ಗೆಯೇ ಹೆಚ್ಚಿನ ಕುತೂಹಲ ಕಾಡುತ್ತೆ ಇನ್ನು ಕನ್ನಡದ ಕೆಜಿಎಫ್ ಟು ಚಿತ್ರ ರಿಲೀಸ್ ಬಳಿಕ ಕನ್ನಡದ ಸ್ಟಾರ್ ನಟರ ಚಿತ್ರಗಳ ಮೇಲೆ ಹೆಚ್ಚಿನ ಕುತೂಹಲ ಮೂಡಿದೆ ಹಾಗಾಗಿ ಈಗ ರಿಲೀಸ್ಗೆ ರೆಡಿಯಾಗಿರುವಂತಹ ಸುದೀಪ್ ಅಭಿನಯದ ವಿಕ್ರಾಂತ್ ರೋಣ ಚಿತ್ರದ ಮೇಲೂ ಹೆಚ್ಚಿನ ಕುತೂಹಲ ಮೂಡಿದೆ ಆದರೆ ವಿಕ್ರಾಂತ್ ರೋಣ ನಿರೀಕ್ಷೆಗಳನ್ನ ಮೀರಿ ಒಂದು ಹೆಜ್ಜೆ ಮುಂದೆ ಹೋಗಿದೆ ಹೌದು ಸುದೀಪ್ ಅಭಿನಯದ ವಿಕ್ರಾಂತ್ ರೋಣ ಚಿತ್ರವನ್ನ ಇನ್ನೂ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಕರೆಯಲು ಸಾಧ್ಯವಿಲ್ಲ ಯಾಕಂದ್ರೆ ಈ ಚಿತ್ರ ಕನ್ನಡದ ಮತ್ತೊಂದು ಮೈಲಿಗಲ್ಲು ಆಗ್ಲಿದೆ ವಿಕ್ರಾಂತ್ ರೋಣ ಚಿತ್ರವನ್ನ ಮುಂದೆ ಪ್ಯಾನ್ ವರ್ಲ್ಡ್ ಸಿನಿಮಾ ಅಂತಲೇ ಕರಿಬೇಕು ನಟ ಸುದೀಪ್ ಇಂದು ನಿನ್ನೆ ಕನ್ನಡದ ಗಡಿ ದಾಟಿದವರಲ್ಲ ಹಲವು ವರ್ಷಗಳ ಹಿಂದೆಯೇ ಸುದೀಪ್ ಬಾಲಿವುಡ್ ಟಾಲಿವುಡ್ ಚಿತ್ರಗಳ ಮೂಲಕ ಛಾಪು ಮೂಡಿಸಿದ್ದಾರೆ ಈಗ ಸುದೀಪ್ ವಿಕ್ರಾಂತ್ ರೋಣ ಸಿನಿಮಾದ ಮೂಲಕ ಮತ್ತೊಂದು ಹೊಸ ದಾಖಲೆ ಮಾಡಲು ಸಜ್ಜಾಗಿದ್ದಾರೆ ಈ ಚಿತ್ರದ ಬಗ್ಗೆ ಈಗ ಒಂದೊಂದೇ ಮಾಹಿತಿಗಳು ಕೂಡ ಹೊರಬೀಳುತ್ತಿದೆ ಹಾಗೆ ನೋಡಿದ್ರೆ ಈ ಚಿತ್ರ ಕನ್ನಡದ ಮತ್ತೊಂದು ಮೈಲಿಗಲ್ಲು ಆಗುವುದರಲ್ಲಿ ಅನುಮಾನವಿಲ್ಲ ಸ್ನೇಹಿತರೆ ಮತ್ತಷ್ಟು ಸಿನಿಮಾ ಅಪ್ಡೇಟ್ಗಾಗಿ ನೀವಿನ್ನೂ ಜಿ ಕನ್ನಡ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ